ಪ್ರೈಝ್ ಲಾರ್ಡ್ ಹೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸ್ವಾಗತ ಮಾಡುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಆಶಿಸುತ್ತಾ ಕರ್ತನ ನಾಮಕ್ಕೆ ನಾನು ಸ್ತೋತ್ರ ಮಾಡುತ್ತೇನೆ ಈ ದಿನ ಪ್ರಾಕ್ಟಿಕಲ್ ಆಗಿ ಪ್ರಾಕೃತವಾಗಿ ಒಂದು ಕೆಲವು ವಿಚಾರಗಳನ್ನು ಮಾತನಾಡಬೇಕು ಅಂತ ಹೇಳಿ ನಾನು ಒಂದು ಹಳ್ಳಿಗೆ ಬಂದಾಗ ಆ ಹಳ್ಳಿಯಲ್ಲಿ ಇದ್ದಂಥ ಒಂದು ದ್ರಾಕ್ಷಿಯ ತೋಟದಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ನಾನು ಇರುವಂಥದ್ದು ದ್ರಾಕ್ಷಿಯ ತೋಟ ಇಲ್ಲಿ ಎಲ್ಲ ಗಮನಿಸಬಹುದು ಆದರೆ ಆ ದ್ರಾಕ್ಷಿಯ ತೋಟ ಇನ್ನೂ ಒಂದು ಸಣ್ಣ ಸಣ್ಣ ಕಾಯಿಗಳನ್ನು ನೀವು ಇನ್ನೂ ಸಣ್ಣದಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರ ಇಲ್ಲಿ ಗಮನಿಸ್ಬೋದು ಸಣ್ಣದಾದಂಥ ಇನ್ನು ದ್ರಾಕ್ಷಿಯ ಕಾಯಿಗಳು ಪ್ರಾರಂಭವಾಗ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡಿಕೊಳ್ಳುವಂಥ ವಿಷಯ ಬೈಬಲಲ್ಲಿ ಅನೇಕ ಸಾರಿ ಯೇಸು ಕ್ರಿಸ್ತರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಮಾತನಾಡ್ತಾ ಇದ್ದರು ಅದರಲ್ಲಿ ಬಹಳ ಸುಂದರವಾದಂಥ ಒಂದು ಅಧ್ಯಾಯ ಯಾವುದು ಗೊತ್ತಾ ಯೋಹಾನನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಆ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏನು ಹೇಳುತ್ತದೆ ಆ ಒಂದು ವಿಷಯಗಳನ್ನು ನಾನು ನಿಮಗೆ ಓದಿ ಇಲ್ಲಿ ನಾನು ಆದಷ್ಟು ನಿಮಗೆ ತೋರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಕೆಲವರು ಒಂದು ವೇಳೆ ಏನಂದರೆ ಅನೇಕರು ದ್ರಾಕ್ಷೆಯ ತೋಟದವನ್ನ ನೋಡಿರ್ತೀರ ನಿಮಗೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಆದರೆ ನಾನು ಈಗ ಇಲ್ಲಿ ಬಂದಿರೋದರಿಂದ ಕೆಲವರು ಆ ಸಿಟಿಯಲ್ಲಿರುವಂಥವ್ರಿಗೆ ಅಂಥವ್ರಿಗೆ ಗೊತ್ತಿಲ್ಲದೆ ಇರುವಂಥವುಗಳನ್ನು ನಾನು ಹೇಳ್ತಿದ್ದೇನೆ ಅಷ್ಟೇ ಓಕೆನಾ ಓಕೆ ಯೋಹಾನು ಬರೆದು ಸ್ವಾರ್ಥೆ ಹದಿನೈದನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಹೇಳುತ್ತದೆ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ಈ ಒಂದು ತೋಟ ಒಬ್ಬ ಯಜಮಾನರು ಮೊದಲು ಯಾರೋ ಒಬ್ಬರು ಯಜಮಾನರು ಇರ್ತಾರೆ ತೋಟಕ್ಕೆ ಆದರೆ ದ್ರಾಕ್ಷೆ ಬಳ್ಳಿ ಅಂತ ಹೇಳುವಾಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ನೋಡಿ ಈಗ ನಾನು ಇಲ್ಲಿದ್ದೇನೆ ಇಲ್ಲಿರುವಾಗ ಇದು ದ್ರಾಕ್ಷೆ ಬಳ್ಳಿ ಬಳ್ಳಿ ಅಂದರೆ ಒಂದು ಮರ ಇಷ್ಟು ದಪ್ಪ ಇರ್ಬೋದು ಒಂದು ಬಳ್ಳಿ ನೋಡಿ ಇದು ಒಂದು ಬುಡ ನೀವು ನೋಡ್ತೀರ ಬುಡ ಈ ಬುಡದಿಂದ ಇದು ನೋಡುವಾಗ ಒಂದು ಬಳ್ಳಿ ಇದು ಮುಖ್ಯ ಅಲ್ವಾ ಯಾವುದೇ ಮರಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಈ ಬಳ್ಳಿ ಅನ್ನೋದು ಬಹಳ ಮುಖ್ಯ ಇದು ಇದನ್ನು ನಾವು ಕಟ್ ಮಾಡಿದ್ರೆ ಮೇಲೆ ಇರುವಂಥದ್ದೆಲ್ಲ ಏನಾಗುತ್ತದೆ ಒಣಗಿ ಹೋಗ್ತದೆ ನಮಗದು ಚೆನ್ನಾಗಿ ಗೊತ್ತು ಈ ಬಳ್ಳಿ ನೋಡಿ ತೇಸಸ್ವಾಮಿ ಹೇಳ್ತಾರೆ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ಓಕೆ ನನ್ನ ತಂದೆ ತೋಟಗಾರನು ಅಂತ ಹೇಳ್ತದೆ ಹಾಗಾದರೆ ಇಲ್ಲಿ ಇನ್ನೂ ಮುಂದಕ್ಕಿನ ನಾವು ವಿಷಯಗಳು ನೋಡ್ತಾ ಹೋದರೆ ಏನಾಗ್ತದೆ ಅಂದರೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಈಗ ಈ ದ್ರಾಕ್ಷೆ ಬಳ್ಳಿ ಹೇಗೆಂದರೆ ಇದರಲ್ಲಿ ಒಂದು ಈ ಪ ಫಸಲು ಆದ ಮೇಲೆ ಇದನ್ನು ಕಟ್ ಮಾಡ್ತಾರೆ ಯಾಕೆ ಕಟ್ ಮಾಡ್ತಾರೆ ಗೊತ್ತಾ ಇದರಲ್ಲಿ ಅಧ್ಯಾಯದಲ್ಲಿ ವಾಕ್ಯದಲ್ಲಿ ಇದೆ ನೀವು ಇಲ್ಲಿ ಗಮನಿಸಿದ್ರೆ ಒಂದೊಂದು ಸ್ಥಳದಲ್ಲಿ ಇದನ್ನು ಕಟ್ ಮಾಡಿ ಮುಗಿಸ್ತಾರೆ ನೋಡಿ ಇದೆಲ್ಲ ಕಟ್ ಮಾಡಿರೋದು ಇದು ನೋಡಿ ಇಲ್ಲಿ ಇದು ನೋಡಿ ಇಲ್ಲಿ ಗಮನಿಸಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆಯಲ್ಲ ಈ ಬಳ್ಳಿ ಬಂದಾಗ ಇದನ್ನು ಒಂದೊಂದು ಗಂಟಿದೆಯಲ್ಲ ಇಲ್ಲಿ ಕಟ್ ಮಾಡಿರೋದು ನೋಡಿ ಇಲ್ಲೊಂದು ಕಟ್ ಮಾಡಿದಾಗ ಇದು ಬೇರೆ ಆಯಿತು ಇಲ್ಲೊಂದು ಕಟ್ಟು ನೋಡಿ ಇಲ್ಲೊಂದು ಕಟ್ಟು ಇಲ್ಲಿ ಒಂದು ಕಟ್ ಮಾಡಿದ್ದಾರೆ ಇಲ್ಲಿ ಒಂದು ನೋಡಿ ಈ ಥರ ನೀವು ಗಮನಿಸಿರಿ ಅಂಕು ಡೊಂಕಿದೆಯಲ್ಲ ನೋಡಿ ಈ ಅಂಕು ಇರುವಂಥದ್ದು ಇಲ್ಲಿ 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 ಈ ಅಂಕು ಡೊಂಕಿ ಡೊಂಕಿರುವುದೆಲ್ಲ ಏನು ಮಾಡಿದ್ರೆ ಅದರ ಅವು ಕಟ್ ಮಾಡ್ತಾರೆ ಹೀಗೆ ನಾನು ಇನ್ನು ಸ್ವಲ್ಪ ಮುಂದೆ ಕಟ್ ಮಾಡಿರುವಂಥ ಜಾಗ ಇದೆ ಅದನ್ನು ನಾನು ತೋರಿಸ್ತೇನೆ ಆಗ ನಿಮ್ಗೆ ಅರ್ಥ ಆಗುತ್ತೆ ಇದು ಇದರ ಮುಖ್ಯ ಉದ್ದೇಶ ಏನಂದರೆ ಈ ಬಳ್ಳಿ ಈ ರೀತಿ ನೋಡಿ ಅಂಕು ಆಗೋದಕ್ಕೆ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇಲ್ಲಿ ಇಲ್ಲಿ ಒಂದು ಕಟ್ಟು ಇಲ್ಲೊಂದು ಕಟ್ಟು ಇಲ್ಲಿ ಒಂದು ಕಟ್ಟು ಇಲ್ಲಿ ಒಂದು ಕಟ್ಟಾಗಿ ಕಟ್ ಮಾಡಿದ್ದೀವಿ ಒಂದೊಂದು ಕಟ್ ಮಾಡ್ತಾರೆ ದೇವರ ವಾಕ್ಯ ಹೇಳುವುದು ಯಾಕೆಂದರೆ ಯಾಕೆ ಅದನ್ನು ಆ ರೀತಿಯಾಗಿ ಕಟ್ ಮಾಡ್ತಾರೆ ಅಂತ ಹೇಳಿ ಆ ವಾಕ್ಯನೇ ನಮಗೆ ತಿಳಿಸ್ತದೆ ಅದರಲ್ಲಿ ಹೆಚ್ಚಾಗಿ ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ನೋಡಿ ಅಲ್ಲಿ ಮುಂದಕ್ಕೆ ಹೇಳ್ತದೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಏನು ಮಾಡ್ತಾನಂತೆ ಅವನು ತೆಗೆದು ಹಾಕುತ್ತಾನೆ ಈ ದ್ರಾಕ್ಷಿಯ ತೋಟಗಾರನು ಒಂದು ಗಿಡ ಹಾಕಿದ ಮೇಲೆ ಆ ಗಿಡ ಏನಾಗಬೇಕು ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಸ್ಟಾರ್ಟ್ ಆಗುತ್ತಲ್ವ ಇಲ್ಲಿ ಗಿಡ ಸ್ಟಾರ್ಟ್ ಆದರೆ ಇದು ನೋಡಿ ಇಲ್ಲಿಂದ ಬಂದಿದೆ ಕೊಂಬೆ ಈ ಕೊಂಬೆ ಇಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಆದರೆ ಒಂದು ವೇಳೆ ಈ ಕೊಂಬೆ ಏನಾದರೂ ಫಲ ಕೊಟ್ಟಿಲ್ಲ ಅಂದರೆ ಸಣ್ಣದಿದ್ದಾಗಲೇ ಆ ಏನು ಮಾಡ್ತಾರೆ ಅಂದರೆ ಕಟ್ ಮಾಡ್ತಾರೆ ಯಾಕೆಂದರೆ ಅದು ಫಲ ಕೊಡ್ತಾ ಇಲ್ಲ ಫಲ ಕೊಡುವುದಕ್ಕಾಗಿ ಕಟ್ ಮಾಡ್ತಾರೆ ಅಂತ ಹೇಳ್ತದೆ ವಾಕ್ಯವನ್ನು ಮುಂದಕ್ಕೆ ಗಮನಿಸೋಣ ನಾವು ಏನು ಮಾತಾಡೋದು ಬೇಡ ಅಲ್ಲಿರ್ತದೆ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾನೆ ನಾನೊಂದು ಸಣ್ಣ ಕ್ಲಿಪ್ಪು ಒಂದು ವೇಳೆ ನಾನು ಅದರಲ್ಲಿ ಹಾಕ್ತೇನೆ ಕಟ್ ಮಾಡಿರುವಂಥ ದ್ರಾಕ್ಷೆ ತೋಟ ಹೇಗಿರ್ತದೆ ಯಾಕೆ ಅವರು ಕಟ್ ಮಾಡ್ತಾರೆ ಅಂತ ನಾವು ಅಲ್ಲಿ ಗಮನಿಸಬಹುದು ನಾನು ಅದನ್ನು ಮಧ್ಯದಲ್ಲಿ ಆದರೆ ನಾನು ಒಂದು ಕ್ಲಿಪ್ಪನ್ನು ನಿಮಗೆ ಹಾಕ್ತೇನೆ ಅದನ್ನು ಗಮನಿಸುವುದಕ್ಕೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಅಂತ ಇದೆ ನೋಡಿ ಈ ದ್ರಾಕ್ಷೆಯ ತೋಟ ಈ ರೀತಿಯಾಗಿದೆ ನಾನು ಅದನ್ನು ಮತ್ತೆ ನಾನು ಅಲ್ಲಿ ಹೋದಾಗ ಕಟ್ ಮಾಡಿರುವಂಥದ್ದನ್ನು ನಿಮಗೆ ಒಂದು ಹಾಕ್ತೀನಿ ಅಂತ ಹೇಳಿದ್ದೀನಿ ನಾವು ಅದು ಹಾಕ್ತೇನೆ ನೋಡಿ ಅಲ್ಲಿರುವಾಗ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿರಿ ದ್ರಾಕ್ಷಿ ತೋಟವನ್ನು ಯಾಕೆ ಅವರು ಕಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಫಲ ಕೊಡುವಂತೆ ಬಳ್ಳಿಗಳು ಒಡೆದು ಅದು ಫಲ ಒಂದೊಂದು ದಿನಕ್ಕೂ ಒಂದೊಂದು ಈಗ ಒಂದು ಸಾರಿ ಒಂದು ದ್ರಾಕ್ಷಿ ತೋಟ ಹಾಕಿದ್ರೆ ಒಂದು ಟನ್ ಬಂದರೆ ನೆಕ್ಸ್ಟ್ ಇಯರು ಎರಡು ಟನ್ ಅಂದರೆ ಒಂದು ಟನ್ ಅಂದರೆ ಸಾವಿರ ಕೆ ಜಿ ಒಂದು ಸಾವಿರ ಕೆ ಜಿ ದ್ರಾಕ್ಷಿ ತೋಟ ದ್ರಾಕ್ಷಿ ಹಣ್ಣು ಬಂತು ಅಂದರೆ ಎರಡನೇ ಸಾರಿ ಅವರಿಗೆ ಎರಡು ಸಾವಿರ ಟನ್ ಬರಬೇಕು ಮೂರನೇ ಸಾರಿ ಮೂರು ಟನ್ ಮೂರು ಸಾವಿರ ಟನ್ ಬರಬೇಕು ಅಂದರೆ ಒಂದೊಂದು ಫಸಲಿಗೂ ಅವರಿಗೆ ಹೆಚ್ಚಿನ ಫಸಲು ಬರಬೇಕು ಹೆಚ್ಚಿನ ಒಂದು ಹಣ್ಣು ಬರಬೇಕು ಆ ಹೆಚ್ಚಿನ ಫಸಲು ಬರಬೇಕಾದ್ರೆ ಏನಂದ್ರೆ ಹೆಚ್ಚು ಬಳ್ಳಿ ಒಡಿಬೇಕು ಒಂದು ಬಳ್ಳಿ ಇರೋದು ಎರಡು ಬಳ್ಳಿ ಎಳ್ಳು ಎರಡು ಬಳ್ಳಿ ಇರೋದು ನಾಲ್ಕು ಎಂಟು ಹದಿನಾರು ಈ ಥರ ಬಳ್ಳಿ ಹೊಡಿಬೇಕು ಒಡಿಯಬೇಕಾದ್ರೆ ಅವ್ರೇನು ಮಾಡಬೇಕಾದ್ರೆ ಅದನ್ನು ಕಟ್ ಮಾಡಬೇಕು ಕಟ್ ಮಾಡುವಾಗ ಅದು ಏನಾಗುತ್ತೆ ಅದು ಹೆಚ್ಚಿನ ಫಲವನ್ನು ಕೊಡ್ತದೆ ಇಲ್ಲಿ ದೇವರು ಅದೇ ರೀತಿಯಾಗಿ ಹೇಳ್ತಾನೆ ಯಾವುದೇ ಕೋಲಕ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನೋ ಅಂತ ಹೇಳ್ತದೆ ಹಾಂ ಅಲ್ಲಿ ಹೇಳ್ತದೆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ನಾವು ಹಿಂದೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಬಳ್ಳಿ ಈ ಇರುವಂಥ ಬಳ್ಳಿ ಇಲ್ಲೇನಿದೆಯಲ್ಲ ಬಳ್ಳಿ ಕಾಣಿಸ್ತಾ ಇದೆ ನಿಮಗೆ ಆ ಬಳ್ಳಿ ಆ ಬಳ್ಳಿಯಲ್ಲಿ ಅದು ಕೊಂಬೆಗಳು ನೆಲೆಗೊಂಡಿಲ್ಲದಿದ್ದರೆ ಕೊಂಬೆಯೇ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದ ಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಈ ಒಂದು ಬಳ್ಳಿ ಇಲ್ಲದೆ ಈ ಒಂದು ಬಳ್ಳಿ ಇದೆಯಲ್ಲ ಈ ಬಳ್ಳಿ ಇಲ್ಲದೆ ಮೇಲೆ ಇದು ಫಲ ಕೊಡೋಕ್ಕೆ ಆಗಲ್ಲ ಮೇಲೆ ಫಲ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆಗೋದಿಲ್ವಲ್ಲ ಈ ಬುಡ ಇಲ್ಲದೆ ಅಂದರೆ ಈ ಬಳ್ಳಿ ಇಲ್ಲದೆ ಈ ಒಂದು ಕೊಂಬೆಗಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರವು ಹಾಗೆಯೇ ನೀವು ಸಹ ಏನಂದರೆ ಅಲ್ಲಿ ಹೇಳ್ತದೆ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರವಿ ಈ ಕೊಂಬೆ ಇಲ್ಲಿದೆಯಲ್ಲ ಇದನ್ನು ನಾವು ಇಲ್ಲಿಗೆ ಏನಾದರೂ ಕಟ್ ಮಾಡಿದ್ರೆ ಈ ಕೊಂಬೆ ಫಲ ಕೊಡೋದಿಲ್ಲ ಅದರಂತೆ ಯೇಸು ಕ್ರಿಸ್ತನಲ್ಲಿ ನಾವು ಇಲ್ಲದೆ ಹೋದರೆ ಈ ಬುಡ ಇರುತ್ತೆ ಜೀವ ಇರುತ್ತೆ ಆದರೆ ನಾವು ಈ ಕೊಂಬೆ ಒಂದು ವೇಳೆ ಇದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಅಂದರೆ ಇದರಲ್ಲಿ ಸೇರಿಕೊಂಡಿಲ್ಲ ಅಂದರೆ ಈ ಬಳ್ಳಿ ಇದ್ದು ಪ್ರಯೋಜನ ಇಲ್ಲ ಇದು ಕಟ್ ಮಾಡಿಬಿಟ್ರೆ ಹಾಗೆ ಯೇಸು ಕ್ರಿಸ್ತರು ಹೇಳ್ತಾರೆ ತನ್ನಷ್ಟಕ್ಕೆ ತಾನೇ ಅದು ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲ್ಲ ರೀ ಅರ್ಥ ಆಯ್ತಲ್ಲ ಈಗ ನೋಡಿ ಈ ಗಿಡ ಈ ಕೊಂಬೆ ಒಂದಕ್ಕೊಂದು ಜಾಯಿಂಟು ಇರಬೇಕು ಈ ಕೊಂಬೆ ಇದಕ್ಕೆ ಕಟ್ ಮಾಡಿದ್ರೆ ಇದಿಲ್ಲ ಅಂದರೆ ಕೊಂಬೆ ಪರವಾಗಿಲ್ಲ ನನಗೆ ಬುಡ ಬೇಕಾಗಿಲ್ಲ ನನಗೆ ಬಳ್ಳಿ ಬೇಕಾಗಿಲ್ಲ ನನ್ನಷ್ಟಕ್ಕೆ ನಾನೇ ಫಲ ಕೊಡ್ತೀನಿ ಅಂತ ಹೇಳಿದರೆ ಈ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಈ ಫಲ ಏನಿದೆಯಲ್ಲ ಈ ಫಲವನ್ನು ಕಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ ಏಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು ಅಂತ ಹೇಳ್ತದೆ ಅದರ ಐದನೇ ವಚನವನ್ನು ಗಮನಿಸಿದರೆ ನಾನು ದ್ರಾಕ್ಷೆ ಬಳ್ಳಿ ಏಸು ಕ್ರಿಸ್ತರು ಹೇಳ್ತಾರೆ ನಾನು ಹೇಳ್ದಲ್ಲ ಇದು ದ್ರಾಕ್ಷೆ ಬಳ್ಳಿ ಈ ದ್ರಾಕ್ಷೆ ಬಳ್ಳಿ ಹೇಳ್ತದೆ ಏಸು ಕ್ರಿಸ್ತರು ಹೇಳ್ತಾರೆ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ಅವನು ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಈ ಒಂದು ಬಳ್ಳಿ ಈ ಒಂದು ಕೊಂಬೆ ಎರಡು ಒಂದಕ್ಕೊಂದು ನೆಲೆಗೊಂಡಿದ್ದರೆ ಈಗ ನೋಡಿ ಈಗ ನೀವು ದ್ರಾಕ್ಷಿಯ ಒಂದು ಫಸಲು ಬಂದಾಗ ನೋಡಬೇಕು ಎಷ್ಟು ಫಸಲಿದೆ ಅಂತ ನೀವು ಒಂದು ನಿಮಿಷ ಗಮನಿಸಿ ನೋಡಿ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸಣ್ಣ 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 ಸಣ್ಣದಿದೆಯಲ್ಲ ಎಷ್ಟಿದೆ ನೋಡಿ ಗಮನಿಸಿ ನೀವೇ ನೋಡಿ ನೋಡಿ ಎಷ್ಟಿದೆ ನೋಡಿ ಕಾಣಿಸ್ತಾ ಇದೆಯಾ ಅದೆಲ್ಲ ಕಾಯಾಗುತ್ತೆ ಫಸಲು ನೋಡಿ ಇಲ್ಲಿ ಬೇಕಾದ್ರೆ ನೋಡಿ ಗಮನಿಸಿ ಇಲ್ಲಿ ನೋಡಿ ಎಷ್ಟು ಸಣ್ಣ 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 ಸಣ್ಣದಿದೆಯಲ್ಲ ಇದೆಲ್ಲ ಏನಾಗುತ್ತೆ ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡ ಕಾಯಿ ಅಂದರೆ ಅಣ್ಣ ಇದೆಲ್ಲ ಅಣ್ಣ ಒಂದೊಂದು ಫಸಲು ಒಂದು ಕೊಂಬೆ ಒಂದು ಕೊಂಬೆಯನ್ನು ನೋಡೋಣ ಒಂದು ಕೊಂಬೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೋಡಿ ಇದನ್ನು ನೋಡಿ ನೋಡಿದ್ರೆ ಒಂದು ಕೊಂಬೆಯಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಒಂದು ಸಣ್ಣ ಕೊಂಬೆ ಈ ಕೊಂಬೆ ತಗೊಳ್ಳಿ ಇದು ಲಾಸ್ಟ್ ಇದೆ ಇದನ್ನು ತಗೊಳ್ಳಿ ನೋಡಿ ಇದ್ರ ಒಂದು ಎರಡು ಎಷ್ಟು ಗೊಂಚಲಿದೆ ಇಷ್ಟು ಕೊಂಬೆಯಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಸಿಕ್ಸ್ ದ್ರಾಕ್ಷೆ ಇರುವುದನ್ನು ನಾವು ಗಮನಿಸ್ತೇವೆ ಆ ರೀತಿಯಾಗಿ ದೇವರ ವಾಕ್ಯ ಹೇಳೋದೇನೆಂದರೆ ನೀವು ನನ್ನಲ್ಲಿದ್ದರೆ ಏನು ಮಾಡ್ತೀರ ಅಂತ ಹೆಚ್ಚಿನ ಫಲ ಕೊಡ್ತೀರಾ ಹೆಚ್ಚಿನ ಫಲ ಕೊಡ್ತೀರಾ ಅಂತ ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯನ್ನು ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಈಗ ಇದನ್ನು ಕಟ್ ಮಾಡಿದ್ರೆ ಕಟ್ ಮಾಡಿ ಬಿಸಾಕಿದ್ರೆ ಏನಾಗುತ್ತೆ ಒಣಗಿ ಹೋಗುತ್ತೆ ಅದರಂತೆ ನಾವು ಯೇಸುವಿನಲ್ಲಿ ಇಲ್ಲ ಅಂದರೆ ನಾವು ಒಣಗಿ ಹೋಗ್ತೇವೆ ಜಸ್ಟ್ ನಾವೇನು ಇಲ್ಲದವರಾಗ್ಬಿಡ್ತೇವೆ ಸೊ ದೇವರು ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಕರ್ತನಲ್ಲಿ ಪ್ರೇರೇ ದ್ರಾಕ್ಷೆಯ ತೋಟದ ವಿಷಯದಲ್ಲಿ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಕೊಂಬೆಯಂತೆ ಏನಂತ ಕೊಂಬೆಯಂತೆ ಅವನು ಬಿಡಿಸಾಡಲ್ಪಟ್ಟು ಒಣಗಿ ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಏನಾಕತ್ತಾರೆ ಬೆಂಕಿಯಲ್ಲಿ ಹಾಕುತ್ತಾರೆ ಆ ಕೊಂಬೆಗಳು ಏನಾಗ್ತವೆ ಬೆಂಕಿಯಲ್ಲಿ ಅವು ಸುಟ್ಟು ಹೋಗುವು ಅದರಂತೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಕರ್ತನಲ್ಲಿ ಪ್ರೀರೆ ಈ ಒಂದು ಗಿಡ ಒಂದು ವೇಳೆ ಹೆಚ್ಚಿನ ಫಲ ಕೊಟ್ಟರೆ ದ್ರಾಕ್ಷಿಯ ತೋಟದ ಮಾಲೀಕನಿಗೆ ತುಂಬ ಸಂತೋಷ ಆಗ್ತದೆ ಹೌದು ಏನಂದರೆ ನನ್ನ ದ್ರಾಕ್ಷೆಯ ತೋಟ ಈ ಬಳ್ಳಿ ಏನಾಗಿದೆ ಬಹಳ ಒಳ್ಳೆಯ ಫಲ ಇದೆ ದ್ರಾಕ್ಷೆಯ ಫಲ ತುಂಬ ಹೆಚ್ಚಿನ ಫಲ ಬರ್ತಾ ಇದೆ ಅಂತ ತುಂಬ ಸಂತೋಷ ಪಡ್ತಾನೆ ನೋಡಿ ಅದರಂತೆ ನಾವು ದೇವರ ಮಕ್ಕಳಾಗಿರುವಾಗ ನಾವು ಈ ಬಳ್ಳಿಯಲ್ಲಿ ಕೊಂಬೆಯು ಯಾವ ರೀತಿಯಾಗಿ ನೆಲೆಗೊಂಡಿರ್ತದೋ ಅದೇ ರೀತಿಯಲ್ಲಿ ಪ್ರತಿದಿನ ಈ ಒಂದು ಬಳ್ಳಿ ಒಂದು ವೇಳೆ ಇವತ್ತು ನಾನು ನಿನ್ನ ಹತ್ರ ಇರ್ತೀನಿ ನಿನ್ನ ಜೊತೆ ಇರ್ತೀನಿ ನಾಳೆಯಿಂದ ನಾನು ಇರೋದಿಲ್ಲ ಸ್ವಲ್ಪ ನನಗೆ ನನ್ನನ್ನು ಬಿಟ್ಟುಬಿಡು ನಾನು ಹೊರಗಡೆ ಹೋಗಿ ಬರ್ತೇನೆ ನಾನು ಸ್ವಲ್ಪ ದಿನ ಆಚೆ ಇರ್ತೀನಿ ಅಂತ ಹೇಳಿದ್ರೆ ಇರಲಿಕ್ಕೆ ಸಾಧ್ಯನಾ ಇರಲಿಕ್ಕೆ ಸಾಧ್ಯನೇ ಇಲ್ಲ ಏನಾಗುತ್ತಂದರೆ ಒಣಗಿ ಹೋಗುತ್ತದೆ ಅದರಂತೆ ನಾವು ಕ್ರಿಸ್ತನನ್ನು ಹಗಲಿ ನಾವು ನಾವಾಗಿ ಜೀವಿಸ್ತೀವಿ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲದೆ ಇರುವಂಥ ವಿಷಯ ನಾವು ಕ್ರಿಸ್ತನನ್ನು ಬಿಟ್ಟು ಫಲ ಕೊಡಲಾರೆವು ಕ್ರಿಸ್ತನನ್ನು ಬಿಟ್ಟು ನಾವು ಜೀವಿಸಲಾರೆವು ಆದ್ದರಿಂದ ನಾವು ಕ್ರಿಸ್ತನು ಒಂದು ಬಳ್ಳಿಯಾದರೆ ಅಂದರೆ ಕ್ರಿಸ್ತನು ಒಂದು ಬಳ್ಳಿಯಾದರೆ ನಾವು ಕೊಂಬೆಗಳಾಗಿದ್ದೀವಿ ಸಣ್ಣ ಸಣ್ಣ ಕೊಂಬೆಗಳು ಇಲ್ಲಿ ನೋಡಿ ಎಷ್ಟು ಕೊಂಬೆಗಳಿರ್ತವಲ್ವ ಆ ರೀತಿಯಾಗಿ ದೇವರು ಸಾದೃಶ್ಯ ರೂಪವಾಗಿ ಹೇಳಿರುವಂಥದ್ದು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ನನ್ನ ತಂದೆಯು ತೋಟಗಾರನು ನನ್ನ ಕರ್ತನಲ್ಲಿ ಪ್ರೇರೆ ನಾವು ಒಂದು ವೇಳೆ ನಾವೇನಾದರೂ ನಾನು ಇನ್ನು ಸ್ವಲ್ಪ ಮುಂಜೆ ಮುಂದೆ ಹೋಗಿ ನಾನು ನಿಮಗೆ ತೋರಿಸ್ತೇನೆ ಕಟ್ ಮಾಡಿರುವಂಥ ಒಂದು ತೋಟದಲ್ಲಿ ಹೋಗಿ ನಿಮಗೆ ತೋರಿಸ್ತೇನೆ ಸರಿನಾ ವೆಯ್ಟ್ ಮಾಡಿ ಹಲೋ ಪ್ರಿಯರಿ ನಾನು ನಿಮಗೆ ಒಂದು ಆ ತೋಟದಲ್ಲಿ ಅಲ್ಲಿದೆ ಅದಲ್ಲ ಸ್ವಲ್ಪ ಹಿಂದ್ಗಡೆ ಹಸಿರಾಗಿ ಕಾಣಿಸ್ತಾ ಇರುವಂಥ ಆ ತೋಟದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿದ್ದು ಹಿಂದುಗಡೆ ಇರುವಂಥ ತೋಟ ಆದರೆ ಈಗ ಈ ತೋಟಕ್ಕೆ ನಾವು ಬಂದಿದ್ದೇವೆ ಈ ತೋಟ ಏನಾಗಿದೆ ಅಂದರೆ ಕಟ್ ಮಾಡಿರುವಂಥ ತೋಟ ಕಟ್ ಮಾಡಿರುವಂಥದ್ದು ಈಗ ನಾನು ಅದಕ್ಕೆ ಹೇಳಿದೆ ನೋಡಿ ಆ ತೋಟಕ್ಕೂ ಈ ತೋಟಕ್ಕೂ ವ್ಯತ್ಯಾಸ ನೋಡಿರಿ ಇದು ಕೆಳಗಡೆ ಎಲ್ಲ ಒಣಗಿ ಬಿದ್ದಿರುವಂಥ ಕೊಂಬೆಗಳು ಒಣಗಿ ಬಿದ್ದಿರುವಂಥ ಎಲೆಗಳು ಆದರೆ ಅಲ್ಲಿದ್ದಂಥ ತೋಟ ಅದು ಹಸರಾಗಿ ಸ್ವಲ್ಪ ಅದು ಕತ್ತಲು ಇದೆ ಓಕೆ ಹಸರಾಗಿದ್ದಂಥ ತೋಟ ಅದಕ್ಕೆ ನಾನು ಹೇಳಿದೆ ಈಗ ನೋಡಿ ಇದು ಕಟ್ ಮಾಡಿರೋದು ನಾನೇ ಏನೋ ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಅಂತ ಹೇಳಿದ್ದು ಇದರಲ್ಲಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮೊದಲು ಇದು ಮಾಡಬೇಕಾಗಿತ್ತು ನಾನು ನೋಡಿ ಇದು ಯೇಸು ಕ್ರಿಸ್ತನ ಹಾಗೆ ಕೊಂಬೆಗಳು ಇದರಲ್ಲಿ ನೋಡಿ ಹೆಂಗೆ ಹೆಂಗೆ ಕಟ್ ಮಾಡಿದ್ದಾರೆ ಹಿಂದಕ್ಕೆ ನೀವು ತಿರುಗಿ ನೋಡಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿಮಗೆ ಮೇಲುಗಡೆ ಕಟ್ ಮಾಡಿರುವಂಥ ಬಳ್ಳಿಗಳು ಕಾಣಿಸ್ತು ಪ್ರತಿ ಸಾರಿ ಈ ರೀತಿಯಾಗಿ ಕಟ್ ಮಾಡ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ಸ್ವಲ್ಪ ಬಿಟ್ಟು ಇದನ್ನು ಕಟ್ ಮಾಡ್ತಾರೆ ಸೊ ಇದನ್ನು ಕಟ್ ಮಾಡುವಾಗ ಏನಾಗುತ್ತೆಂದರೆ ಇದು ಕಟ್ ಮಾಡಿರುವಂಥ ತೋಟ ಒಂದೊಂದು ಕಡ್ಡಿಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಈ ಕಟ್ ಕಡ್ಡಿಗಳು ಕಡ್ಡಿಗಳೇನಾಗ್ತವೆ ಅಂದರೆ ಯಾಕೆ ಇದನ್ನು ಕಟ್ ಮಾಡಿದ್ರು ಅಂದರೆ ಇದು ಆ ರೀತಿಯಾಗಿ ಹೆಚ್ಚು ಫಸಲು ಬರಬೇಕಂದ್ರೆ ಕೆಲವು ಸಾರಿ ಈ ರೀತಿಯಾಗಿ ಆಗುವಾಗ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನಿಮಗೆ ಕೆಲವು ಸಾರಿ ನೋವಾಗುತ್ತೆ ಏನಾಗುತ್ತೆ ನೋವಾಗುತ್ತೆ ಈಗ ಈ ಮರ ಕಟ್ ಮಾಡಿ ಬಿಸಾಡಿದಾಗ ಈಗ ಕೆಳಗಡೆ ನೀವು ನೋಡಿದ್ರೆ ಅನೇಕ ಕೊಂಬೆಗಳಿದೆಲ್ಲ ತುಂಬ ತೆಗೆದುಬಿಟ್ಟಿದ್ದಾರೆ ಎಲ್ಲ ಕಟ್ ಮಾಡಿ ಬಿಸಾಡಿರೋದು ಆದರೆ ಇನ್ನೂ ಎಲೆಗಳು ಕಡ್ಡಿಗಳು ರೆಂಬೆಗಳು ಅಂತ ಎಲ್ಲ ಬಿದ್ದಿರೋದು ಆದರೆ ಈ ತೋಟ ನೋಡಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಲ್ವಾ ಒಂದು ರೀತಿಯಾಗಿ ಏನು ಇಲ್ಲದ ಹಾಗೆ ಒಣಗಿ ಹೋದ ಆದ ರೀತಿಯಲ್ಲಿರ್ತದೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ಇದೇ ರೀತಿ ಏನು ಅಂದ ಇಲ್ಲ ಏನು ತೊಂದು ಏನು ಒಂಥರ ಒಂದು ಹಸಿರುತನ ಇಲ್ಲ ಎಲ್ಲ ಒಂದು ರೀತಿಯಾಗಿ ನೋವು ಒಂದು ರೀತಿಯಾಗಿ ಒಣಗಿ ಹೋಗಿದಂಥ ಪರಿಸ್ಥಿತಿ ದೇವರು ಕೆಲವು ಸಾವಿರಿ ನಾವು ಹೆಚ್ಚಾಗಿ ಫಲ ಕೊಡುವಂತೆ ನಮ್ಮನ್ನು ಏನು ಮಾಡ್ತಾನೆ ಇನ್ನು ಹೆಚ್ಚಿನ ಫಲ ಕೊಡುವಂತೆ ನಮಗೆ ಕೆಲವು ಸಾರಿ ಕೆಲವು ಪರೀಕ್ಷೆಗಳನ್ನು ದೇವರು ಕೊಡ್ತಾನೆ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳು ಅವೆಲ್ಲ ಇನ್ನೂ ಹೆಚ್ಚಿನ ಪ ಏನು ಏನು ಫಲವನ್ನು ಕಾಣುವಂಥ ರೀತಿಯಲ್ಲಿ ಇರುವುದಕ್ಕಾಗಿ ಹೊರತು ನಮ್ಮನ್ನೇನೋ ಹಾಳು ಮಾಡುವುದಕ್ಕಾಗಿ ಅಲ್ಲ ಕೆಲವು ಸಾರಿ ಅಂತಾರೆ ಆದರೆ ಫಲ ಕೊಡದೇ ಇದ್ದರೆ ದೇವರು ಏನು ಮಾಡ್ತಾರಂತೆ ಕಟ್ ಮಾಡಿ ಬಿಸಾಕ್ತಾರೆ ಈಗ ಈ ಕಟಿಂಗ್ ಹಾಕಿರೋರು ಇಲ್ಲಿದ್ದಂಥ ಇಲ್ಲಿದ್ದಂಥ ಏನು ಮಾಡಿಬಿಟ್ಟಿದ್ರೆ ಕಟ್ ಮಾಡಿ ಬಿಸಾಕಿದ್ದಾರೆ ಅದನ್ನು ಬೆಂಕಿಗೆ ಹಾಕ್ತಾರೆ ಇಲ್ಲ ಅಂದರೆ ಏನು ಮಾಡ್ತಾರೋ ಆದರೆ ಬೆಂಕಿಗೆ ಆಗಿ ಹೋಗ್ತದೆ ನಾವು ಕ್ರಿಸ್ತನಲ್ಲಿ ಇರದೇ ಹೋದರೆ ಫಲ ಕೊಡದೆ ಹೋದರೆ ನಮ್ಮನ್ನು ಈ ರೀತಿಯಾಗಿ ಕಟ್ ಮಾಡಿ ಬಿಸಾಕ್ತಾರೆ ಅದು ಮೊದಲನೇ ಪಾಠ ಎರಡನೇ ಪಾಠ ಏನಂದರೆ ನಾವು ಹೆಚ್ಚು ಫಲ ಕೊಡುವಂತೆ ಕೆಲವು ಸಾರಿ ದೇವರು ನಮ್ಮನ್ನು ಪ್ರೂನಿಂಗ್ ಮಾಡ್ತಾರೆ ಪ್ರೂನಿಂಗ್ ಅಂತ ಹೇಳ್ತಾರೆ ಪ್ರೂನಿಂಗ್ ಅಂದರೆ ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ಕಟ್ ಮಾಡಿ ಬಿಸಾಕೋದು ದೇವರಿಗೆ ಹೇಳಬೇಕು ದೇವರೇ ನನ್ನಲ್ಲಿ ಫಲ ಕೊಡದೇ ಇರುವಂಥ ಯಾವ ಭಾಗ ಇದೆಯೋ ಯಾವ ವ್ಯಕ್ತಿ ಇದೆಯೋ ಯಾವ ಪರಿಸ್ಥಿತಿ ಇದೆಯೋ ಅದನ್ನು ನೀವು ನನ್ನಿಂದ ಕಟ್ ಮಾಡಿ ಬಿಸಾಕಿರಿ ಆಗ ನಾನು ಇನ್ನೂ ಹೆಚ್ಚಿನ ಫಲ ಕೊಡುವಂತೆ ಆಗ್ತದೆ ಸ್ವಲ್ಪ ದಿನ ಈ ರೀತಿಯಾದ ಅನುಭವ ಆಗ್ತದೆ ಏನು ಒಣಗಿ ಹೋಗಿರುವಂಥ ಒಂದು ಅನುಭವ ಇಲ್ಲಾಂದರೆ ಈ ಒಂದು ರೀತಿಯಾಗಿ ನಮಗೆ ನೋವಾಗುವಂಥ ಅನುಭವ ನಮಗಾಗಿ ಆಗುತ್ತದೆ ಆದರೆ ಮುಂಜೆ ಏನಾಗುತ್ತಂದರೆ ಆ ಒಂದು ತೋಟದ ಹಾಗೆ ನಾವು ಫಲ ಕೊಡುವಂಥವ್ರು ಆಗ್ತವೆ ಅದರಿಂದ ಇವತ್ತು ಸುಮಾರು ದಿನ ದ್ರಾಕ್ಷಿ ತೋಟದಿಂದ ನಾನು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹೇಗೋ ಮಾಡಿಬಿಟ್ಟೆ ನನಗೆ ಗೊತ್ತಿಲ್ಲ ಯಾವ ರೀತಿ ಇತ್ತು ಇದರ ಅನುಭವ ನಿಮಗೆ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ ಇನ್ನು ಅಷ್ಟಾಗಿ ನಾವು ಕರೆಕ್ಟಾಗಿ ಇದರ ಬಗ್ಗೆ ವಿಚಾರಗಳು ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಕರ್ತನ ಕೃಪೆಯಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾತಾಡಿಕೊಳ್ಳಲಿಕ್ಕೆ ಕರ್ತನ ಸಹಾಯ ಮಾಡಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಿಯರೇ ಸರಿನಾ ಓಕೆ ಪ್ರೀತಿಯುಳ್ಳ ಯೇಸು ಸ್ವಾಮಿ ಹೌದು ಕಥನೆಯೇ ನಿನ್ನ ವಾಕ್ಯವು ನಮಗೆ ಹೇಳುತ್ತದೆ ನೀನು ನಿಜವಾದ ದ್ರಾಕ್ಷಿ ಬಳ್ಳಿ ತಂದೆ ತೋಟಗಾರನು ಹೌದು ಸ್ವಾಮಿ ದೇವರೇ ನಿನ್ನಲ್ಲಿ ಇದ್ದು ಫಲ ಕೊಡದರ ಪ್ರತಿಯೊಂದು ಕೊಂಬೆಯನ್ನು ಅಪದೇವರೇ ನೀನು ತೆಗೆದು ಬಿಸಾಕಿ ಅದು ಬೆಂಕಿಗೆ ಹಾಕಲ್ಪಡ್ತದೆ ಹೌದಪ್ಪ ನಾವು ಆ ರೀತಿಯಾಗಿ ಫಲ ಕೊಡದೇ ಇರುವಂಥ ಮಕ್ಕಳಾಗಿ ಇರದೆ ನಾವು ಅಪ ದೇವರೇ ಬೆಂಕಿಗೆ ಆಹುತಿ ಆಗದೆ ಅಪ ದೇವರೇ ನಿನ್ನಲ್ಲಿದ್ದುಕೊಂಡು ಫಲ ಕೊಡುವಂತೆ ಈ ವಿಡಿಯೋ ನೋಡುತ್ತಾ ಇರುವಂಥ ಪ್ರತಿ ನನ್ನ ಪ್ರಿಯ ಸಹೋದರ ಸಹೋದರಿಗೂ ಸಹಾಯ ಮಾಡಿರಿ ಅಷ್ಟು ಮಾತ್ರ ಅಲ್ಲ ಸ್ವಾಮಿ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಪ್ರೂನಿಂಗ್ ಆಗ್ತದೆ ಕಟಿಂಗ್ ಆ ಪಾದೇವರೇ ಕಟ್ ಮಾಡಿದಾಗ ಆ ಗಿಡಕ್ಕೆ ನೋವಾದಂಗೆ ನಮಗೂ ಸಹ ಕ ನೋವಾಗುತ್ತೆ ಆದರೆ ಸ್ವಾಮಿ ಖಂಡಿತ ಅದು ಹೆಚ್ಚಿನ ಫಲ ಕೊಡುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಒಂದು ಪರೀಕ್ಷೆ ಬರುತ್ತದೆ ಹೊರತು ನಮ್ಮನ್ನು ಅದು ಹಾಳು ಮಾಡಲಿಕ್ಕಲ್ಲ ಕೆಲವು ಸಾರಿ ಕೆಳಗೆ ಬಿದ್ದು ಒಣಗು ಹೋಗಿದ ಎಲೆ ಎಲೆಗಳಂತೆ ನಮ್ಮ ಜೀವಿತ ಕೆಲವು ಸಾರಿ ಇರಬಹುದು ಕಟ್ ಮಾಡಿ ಬಿಸಾಡಲ್ಪಟ್ಟಂಥ ಎಲೆಗಳಂತೆ ನಮ್ಮ ಜೀವಿತ ಇರಬಹುದು ಸ್ವಾಮಿ ದೇವರೇ ಆ ರೀತಿಯಾಗಿ ನಾವು ಪಾದೇವರೇ ಶಿಕ್ಷೆಗೆ ಒಳಗಾಗದೆ ಫಲ ಕೊಡುವಂಥ ಗಿಡವಾಗಿ ಬಳ್ಳಿಗಳಾಗಿ ಅಪ್ಪ ನಾವಿರುವುದಕ್ಕೆ ಕೃಪೆ ತೋರಿಸಿರಿ ಕ್ರಿಸ್ತನೇ ನೀವಿಲ್ಲದೆ ನಿಮ್ಮಲ್ಲಿ ನಾವು ನೆಲೆಗೊಂಡಿರದೆ ನಮಗೆ ಯಾವುದೂ ಇಲ್ಲ ಸ್ವಾಮಿ ನೀನೇ ನಮ್ಮ ಜೀವ ನೀವೇ ನಮ್ಮ ಬಳ್ಳಿ ನೀವೇ ನಮ್ಮ ಬುಡವು ಅಪ್ಪ ನೀವು ಇಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಈ ದಿನ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಪ್ರಿಯ ಮಕ್ಕಳ ಮೇಲೆ ನಿನ್ನ ಪರಿಶುದ್ಧಾತ್ಮನ ಶಕ್ತಿಯನ್ನು ಸುರಿ ನಾವು ನಿನ್ನಲ್ಲಿ ನೆಲೆಗೊಂಡಿದ್ದು ಫಲ ಕೊಡುವುದಕ್ಕೆ ನಮಗೆ ಸಹಾಯ ಮಾಡಿರಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ ಆಮೇಲೆ ಪ್ರೇರೆ ಅರ್ಥ ಆಯ್ತಲ್ಲ ಈಗ ಉದಾಹರಣೆಗೆ ನಾನು ಹೇಳಿದಂಥ ಎಲ್ಲ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ನೆನೆಸ್ಕೊಳ್ತಾನೆ ಬರುವಂಥ ದಿನಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ಆಳವಾಗಿ ಕಲಿಬೇಕು ಅದಂದೇ ನಮಗೆ ಇರುವಂಥ ಆಸ್ಪದ ನಾನು ವಿಡಿಯೋ ಮಾಡಲಿಕ್ಕೆ ಆಸ್ ಅವಕಾಶ ಇರ್ತಾ ಇರಲಿಲ್ಲ ದೇವರು ನನಗೆ ಈ ಪ್ರೇರೇಪಣೆ ಕೊಟ್ಟರು ಸುಮ್ಮನೆ ಹಾಗೆ ಮಾತಾಡುವಂಥ ಎಷ್ಟರ ಮಟ್ಟಿಗೆ ಇದು ನಿಮಗೆ ಉಪಯುಕ್ತ ಆಯಿತು ಅಂತ ನನಗೆ ಗೊತ್ತಿಲ್ಲ ಆದರೆ ದಯಮಾಡಿ ನಾವು ಈ ತೋಟದ ರೀತಿಯಲ್ಲಿ ಒಣಗಿದ ತೋಟದ ರೀತಿಯಲ್ಲಿ ನಾವಿರೋದು ಬೇಡ ಅಚ್ಚ ಹಸಿರಿನ ಮೊದಲನೆಯ ವಿಡಿಯೋದಲ್ಲಿ ಮೊದಲನೆಯ ಭಾಗದಲ್ಲಿ ಇದ್ದಂಥ ವಿಡಿಯೋ ಥರ ನಾವಿರುವುದು ಬಹಳ ಅವಶ್ಯ ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನೊಟ್ಟಿಗೆ ಇದ್ದಿದ್ದಕ್ಕಾಗಿ ದೇವ ನಿಮ್ಮನ್ನು ಆಶೀರ್ವಾದ ಮಾಡಲಿ ಕಾಡೇಶ್ವರಿ